ಕಿಸಿನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಜಿಲ್ಲೆಯ ಅಂತಾರಾಜ್ಯ ಹೆದ್ದಾರಿಯ ಕಡೆಗಳಲ್ಲಿ ಮಣ್ಣು ಕುಸಿತ, ಸ್ಥಗಿತಗೊಂಡ ವಾಹನ ಸಂಚಾರ, ಸ್ಥಳೀಯರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನೆ. ಜಿಲ್ಲೆಯಲ್ಲಿ ಕೆಲ ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ತೆಂಗು ಕಂಗು ಸಹಿತ 12 ಕೋಟಿ ರೂಪಾಯಿಗಳಷ್ಟು ಬೇಸಾಯ ನಾಶ, ಕಂಗಾಲಾದ ಅನ್ನದಾತ. ಕರುನಾಡಲ್ಲಿ ಅತಿವೃಷ್ಟಿಯ ಎಫೆಕ್ಟ್, ಜಿಲ್ಲೆಗೆ ಬೇಕಾದಷ್ಟು ಆಮದು ಆಗದ ತರಕಾರಿ, ಪರಿಣಾಮ ಸಾಮಾನ್ಯರಿಗೆ ತಟ್ಟಿದ ದರ ಏರಿಕೆ ಬಿಸಿ. ಪಿರಿಕುಂಜ ಗುಡ್ಡದಲ್ಲಿ ಕಾಣಿಸಿಕೊಂಡ ಬಿರುಕು, ಕಾಸರಗೋಡು ಕಾಂಜಂಗಾಡ ಕೆಎಸ್ಟಿಪಿ ರಸ್ತೆಯಲ್ಲಿ ಆತಂಕದ ಸ್ಥಿತಿ ನಿರ್ಮಾಣ, ಪಿಡಬ್ಲ್ಯೂಡಿ ಅಧಿಕಾರಿಗಳು ಮುನ್ನೆಚ್ಚರಿಕೆ. ಮಂಜೇಶ್ವರದ ಉದ್ಯಾವರದಲ್ಲಿ 15 ಮನೆಗಳು ಜಲಾವೃತ, ನಡೆಯುತ್ತಿದೆ ರಕ್ಷಣಾ ಕಾರ್ಯ. ನೆರೆ ಸಂತ್ರಸ್ತರಿಗೆ ಎಲ್ಲಾ ರೀತಿಯ ನೆರವು ನೀಡಲು ಕಾರ್ಮಿಕರು ಸಿದ್ಧರಾಗಲು ಕರೆ, ನಿರ್ಮಾಣ ಕಾರ್ಮಿಕ ಯೂನಿಯನ್ ಕಾಂಜಂಗಾಡು ವಲಯ ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯ. ಇದೀಗ ವಾರ್ತೆಗಳು ವಿವರವಾಗಿ. ಕಾಸರಗೋಡು ಬದಿಯಡ್ಕ ಪೆರ್ಲಾ ಅಂತಾರಾಜ್ಯ ಹೆದ್ದಾರಿಯಲ್ಲಿ ಮಣ್ಣು ಕುಸಿತದ ನಿಮಿತ್ತ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಅಪಾಯದ ಹಿನ್ನೆಲೆಯಲ್ಲಿ ಪ್ರದೇಶದ ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗಿದೆ. ಬದಿಯಡ್ಕ ಪೆರ್ಲಾ ಅಂತಾರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ಕರಿಂಬಿಳದಲ್ಲಿ ಮತ್ತೆ ಮಣ್ಣು ಕುಸಿತ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಇದರಿಂದಾಗಿ ಬದಿಯಡ್ಕ ಕರಿಂಬಿಳ ಮಧ್ಯೆ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ರಸ್ತೆ ಬದಿಯ ಗುಡ್ಡ ಪ್ರದೇಶದಿಂದ ಮಣ್ಣು ಕುಸಿದು ರಸ್ತೆಗೆ ಬಿದ್ದು ವಾಹನ ಸಂಚಾರಕ್ಕೆ ಪೂರ್ಣ ತಡೆಯುಂಟಾಗಿದೆ. ಕಳೆದ ದಿನಗಳಲ್ಲಿ ಸುರಿದ ಭಾರೀ ಮಳೆಗೆ ಮತ್ತೆ ಮಣ್ಣು ಕುಸಿತ ಆರಂಭಗೊಂಡಿತ್ತು. ಅಲ್ಲದೆ ರಸ್ತೆಯ ವಿವಿಧ ಸ್ಥಳಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಕಾಸರಗೋಡಿನಿಂದ ಕರ್ನಾಟಕದ ಪುತ್ತೂರಿಗೆ ತೆರಳುವ ಪ್ರಧಾನ ಹೆದ್ದಾರಿ ಇದಾಗಿದ್ದು ಪುತ್ತೂರು ಕಡೆಗಳಿಗೆ ತೆರಳುವವರಿಗೆ ತೀವ್ರ ತೊಂದರೆಯಾಗಿದೆ. ಬಸ್ಸುಗಳ ಸಹಿತ ಪ್ರತಿದಿನ 100+ ವಾಹನಗಳು ಈ ರಸ್ತೆ ಮೂಲಕ ಸಾಗುತ್ತಿವೆ. ಈ ರಸ್ತೆ ಮೂಲಕ ವಾಹನ ಸಂಚಾರ ಪುನರಾರಂಭಿಸಬೇಕಾದರೆ ತಿಂಗಳುಗಳೇ ಬೇಕಾಗಬಹುದು. ಆದರೆ ರಸ್ತೆಯ ಒಂದು ಭಾಗದ ಮಣ್ಣು ತೆರವುಗೊಳಿಸಿದಲ್ಲಿ ತಾತ್ಕಾಲಿಕವಾಗಿ ವಾಹನಗಳ ಸಂಚಾರ ಸಾಧ್ಯವಾಗಬಹುದೆಂದು ನಿರೀಕ್ಷಿಸಲಾಗಿದೆ. ಘನ ವಾಹನಗಳು ತೆರಳುವಾಗ ಸಣ್ಣದಾಗಿ ನಡುಕ ಉಂಟಾದರೂ ಮತ್ತೆ ಗುಡ್ಡ ಕುಸಿದು ಬೀಳುವ ಸಾಧ್ಯತೆ ಬಹಳಷ್ಟಿದೆ. ಕಳೆದ ತಿಂಗಳು 23ರಂದು ಭಾರೀ ಮಳೆಗೆ ಮೊದಲ ಬಾರಿಗೆ ಕರಿಬೆಳದಲ್ಲಿ ಮಣ್ಣು ಕುಸಿದು ರಸ್ತೆಗೆ ಬಿದ್ದು ವಾಹನ ಸಂಚಾರ ಮೊಟಕುಗೊಂಡಿತ್ತು. ಇನ್ನೂ ಕೂಡ ಮಣ್ಣು ಕುಸಿದು ಬಿದ್ದಲ್ಲಿ ಇಲ್ಲಿನ ಪರಿಸ್ಥಿತಿ ಶೋಚನೀಯವಾಗಬಹುದು. ಅಲ್ಲದೆ ರಸ್ತೆಯಲ್ಲಿ ನೀರು ಮೇಲೆದ್ದು ಬರುತ್ತಿದ್ದು ಇದು ಇನ್ನಷ್ಟು ಅಪಾಯಕಾರಿಯಾಗಬಹುದು. ಈ ಪ್ರದೇಶದ ಕೆಲವು ಮನೆಗಳವರನ್ನು ಬೇರೆ ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸಲಾಗಿದೆ. ಮೊದಲು ಮಣ್ಣು ಕುಸಿದಾಗ ವಾಹನ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೆ ಬಳಿಕ ಊರವರು ಒತ್ತಡ ಹೇರಿದ ಪರಿಣಾಮವಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸೇರಿದ ಸಭೆಯಲ್ಲಿ ವಾಹನ ಸಂಚಾರಕ್ಕೆ ನಿಯಂತ್ರಿತ ಅನುಮತಿ ನೀಡಲಾಗಿತ್ತು. ಇದೀಗ ಈ ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಬದಿಯಡ್ಕ ಪೆರ್ಲಗಳಲ್ಲಿ ಕಲಿಯುತ್ತಿರುವ 100+ ಮಂದಿ ವಿದ್ಯಾರ್ಥಿಗಳಿಗೆ ಪ್ರಯಾಣ ಸೌಕರ್ಯ ಇಲ್ಲದಂತಾಗಿದೆ. ನ್ಯೂಸ್ ಡೆಸ್ಕ್ KCN. ಕಳೆದ ಕೆಲ ದಿನಗಳಿಂದ ಉಂಟಾದ ವರುಣನ ಅಬ್ಬರದಿಂದಾಗಿ ಜಿಲ್ಲೆಯಲ್ಲಿ ಸುಮಾರು 12 ಕೋಟಿ ರೂಪಾಯಿಗಳಷ್ಟು ಬೇಸಾಯ ನಾಶವಾಗಿರುವುದಾಗಿ ಅಂದಾಜಿಸಲಾಗಿದೆ. ಭತ್ತ, ಬಾಳೆ, ತೆಂಗು, ಕಂಗುಗಳ ಸಹಿತ ಮರಗಳು ನಾಶಗೊಂಡಿವೆ. ಬಿರುಸಿನ ಗಾಳಿ ಮಳೆಗೆ ಜಿಲ್ಲೆಯಲ್ಲಿ ವ್ಯಾಪಕ ಕೃಷಿ ನಾಶ ಉಂಟಾಗಿದೆ. ಮಳೆ ಮತ್ತು ನೆರೆಯಿಂದಾಗಿ ಕಾಸರಗೋಡು ಜಿಲ್ಲೆಯ ವಿವಿಧೆಡೆಗಳಲ್ಲಿ ನೇಂದ್ರ ಬಾಳೆ, ಒತ್ತ ಕೃಷಿ, ಕಂಗು, ತೆಂಗು ಸಹಿತ ಹೆಕ್ಟೇರ್ಗಟ್ಟಲೆ ಸ್ಥಳದಲ್ಲಿ ಕೃಷಿ ನಾಶ ಉಂಟಾಗಿದೆ. ಈ ತನಕ ಒಟ್ಟು 12 ಕೋಟಿ 16 ಲಕ್ಷ ರೂಪಾಯಿಗಳಷ್ಟು ಬೆಳೆಹಾನಿ ಉಂಟಾಗಿದೆ ಎಂದು ಪ್ರಾಥಮಿಕ ವರದಿ ಹೇಳುತ್ತಿದೆ. 4,114 ಕೃಷಿಕರಿಗೆ ಕೃಷಿ ಹಾನಿ ಸಂಭವಿಸಿದೆ ಎಂದು ಲೆಕ್ಕ ಹಾಕಲಾಗಿದೆ. 223.08 ಹೆಕ್ಟೇರ್ ಸ್ಥಳದಲ್ಲಿ ಭತ್ತ ಕೃಷಿ, 38 ಹೆಕ್ಟೇರ್ ಸ್ಥಳದಲ್ಲಿನ ತರಕಾರಿ ಕೃಷಿ ಸಂಪೂರ್ಣವಾಗಿ ನಾಶವಾಗಿದೆ. ಫಸಲು ಬೆಳೆ ಬಂದ ಸಮೇತ ಕುರಚಿ ಬಂದಿರುವ ದಂಡ ಕಮರಿ 5-6 ವರ್ಷ ಫುಲ್ಲು ನಿನ್ನು. ಇಪ್ಪ ತೀರೆ ಒಂದು ಇಲ್ಲ, ಕಂಪ್ಲೀಟ್ ಫುಲ್ ನಷ್ಟ. ಒಂದು ಕಿಟ್ಟು ಸಾಧ್ಯ ಇಲ್ಲ. ಈ 10-30 ಕಷ್ಟಗಾರಿಗೆ ಕಷ್ಟಕಾಲ ಅನ್ನಿಪ್ಪು ಅಡ್ತ ಪುತ್ತರಿ ಬೇಕಾದ ಸಮಯದಲ್ಲಿ ಕಿಟ್ಟು ಸಾಧ್ಯ ಇಲ್ಲ. ಕೇರಳದಲ್ಲಿ ಅತಿ ಹೆಚ್ಚು ಬಾಳೆ ಕೃಷಿ ಬೆಳೆಯುವ ಜಿಲ್ಲೆ ಕಾಸರಗೋಡಾಗಿದೆ. ಹೆಚ್ಚಿನ ಕೃಷಿಕರು ಕೂಡ ಜಿಲ್ಲೆಯವರಾಗಿದ್ದಾರೆ. ಗೊನೆ ಹಾಕಿದ ಬಲಿತ ಬಾಳೆ ಗಿಡಗಳು ನೆರೆ ನೀರಿನಿಂದ ಆವೃತವಾಗಿ ಹಾಗೂ ಭಾರೀ ಗಾಳಿಗೆ ಸಿಲುಕಿ ನಾಶಗೊಂಡಿವೆ. ಕೊನೆಗೆ ದಾರಿ ಇಲ್ಲದೆ ಬೆಳೆದು ನಿಂತ ಬಾಳೆಗೊನೆಗಳನ್ನು ಸಿಕ್ಕಿದ ಬೆಲೆಗೆ ಕೃಷಿಕರು ಮಾರಾಟ ಮಾಡಬೇಕಾಯಿತು. ಮಲೆನಾಡು ಪ್ರದೇಶಗಳಲ್ಲಿ ಬೀಸಿದ ಭಾರೀ ಗಾಳಿಗೆ ರಬ್ಬರ್ ಮರಗಳು ಧರಾಶಾಹಿಯಾದರೆ ಇತರೆಡೆಗಳಲ್ಲಿ ಕಂಗು ತೆಂಗು ಮರಗಳು ಉರುಳಿಬಿದ್ದಿವೆ. ಕೃಷಿಕರು ಭಾರೀ ನಷ್ಟ ಅನುಭವಿಸಿದಂತಾಗಿದೆ. ಇದರೊಂದಿಗೆ ಬ್ಯಾಂಕಿನಿಂದ ಚಿನ್ನಾಭರಣ ಅಡವಿರಿಸುವಾಗ ಕೃಷಿ ಅಗತ್ಯಕ್ಕಾಗಿ ತೆಗೆದ ಸಾಲಗಳನ್ನು ಮರುಪಾವತಿಸಲಾರದ ಸ್ಥಿತಿ ಉಂಟಾಗಿದೆ. ಎಲ್ಲ ಕೃಷಿಯೊಕ್ಕೆ ಭಿನ್ನ ಈ ಕಾಲವರ್ಷಗಡದಲ್ಲಿ ವ್ಯಾಪಕವಾಗಿ ನಾಶ ಸಂಭವಿಸಿದೆ.
അതിപ്പോൾ കഴിഞ്ഞ പുഞ്ചകൃഷിയും ഇവിടെ എടുത്തില്ല, അന്ന് വെള്ളമില്ല. ഇപ്പോൾ ഈ വിരിപ്പ് കൃഷി എടുത്തത് മുഴുവനും പിന്നെ അതൊക്കെ കാണുന്നില്ല. ഇതെല്ലാം പിന്നെ വലിയ രീതിയിൽ പിന്നെ നശിച്ചിരിക്കുകയാണ്. ತೋಟಗಳಲ್ಲಿ ನೆರೆ ನೀರು ನಿಂತು ಮಹಾಲಿ ರೋಗವು ಕಂಗು ಬೆಳೆಗಾರರನ್ನು ಕಂಗೆಡಿಸಿದೆ. ಅಲ್ಲದೆ ಬಿರುಸಿನ ಗಾಳಿಗೆ ಅಡಿಕೆ ಮರಗಳು ಉರುಳಿ ಬಿದ್ದು ಅಪಾರ ನಾಶವಾಗಿದೆ. ಕಳೆದ ಬೇಸಗೆಯ ಬಿರು ಬಿಸಿಲಿಗೆ ಬಾಡಿ ಒಣಗಿದ ಅಡಿಕೆ ಮರಗಳು ಹಾನಿಗೊಂಡಿತ್ತು. ನೀರಿಲ್ಲದೆಯೂ ಅಡಿಕೆ ಕೃಷಿಕರಿಗೆ ಸಂಕಷ್ಟ ಉಂಟಾಗಿತ್ತು. ಈ ವಾರದಲ್ಲಿ ಜಿಲ್ಲೆಯ ಕೃಷಿ ನಾಶ ನಷ್ಟದ ಕುರಿತಾದ ವರದಿಯಲ್ಲಿ ಸರಿಯಾದ ನಷ್ಟದ ಬಗ್ಗೆ ವರದಿ ಲಭ್ಯವಾಗಲಿದೆ. ನ್ಯೂಸ್ ಡೆಸ್ಕ್, KCN. ಕರುನಾಡಲ್ಲಿ ಉಂಟಾದ ಅತಿವೃಷ್ಟಿಯ ಎಫೆಕ್ಟ್ ನಮಗೆ ತಟ್ಟಿದೆ. ಜಿಲ್ಲಾ ಸಹಿತ ಮಲಬಾರ್ ಭಾಗಗಳಿಗೆ ಅಗತ್ಯಕ್ಕನುಗುಣವಾಗಿ ತರಕಾರಿಗಳು ಲಭಿಸುತ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಬೆಳೆಗಳು ನಾಶವಾದ ನಿಟ್ಟಿನಲ್ಲಿ ಬೇಡಿಕೆ ಹೆಚ್ಚಾಗಿ ದುಬಾರಿಯಾಗಿವೆ. ಭಾರೀ ಮಳೆ ಮತ್ತು ಜಲಪ್ರಳಯದಿಂದಾಗಿ ಕರ್ನಾಟಕದಲ್ಲಿ ವ್ಯಾಪಕ ಕೃಷಿ ನಾಶ ಉಂಟಾಗಿರುವುದು, ಕಾಸರಗೋಡು ಸಹಿತ ಉತ್ತರ ಕೇರಳಕ್ಕೆ ಬರುವ ತರಕಾರಿಗಳಲ್ಲಿ ಭಾರೀ ಕಡಿತ ಉಂಟಾಗಲು, ತರಕಾರಿ ಕ್ಷಾಮ ಉಂಟಾಗಲು ಕಾರಣವಾಗಿದೆ. ಚಿಲ್ಲರೆ ಮಾರಾಟ ಕೇಂದ್ರಗಳಲ್ಲಿ ಅಗತ್ಯಕ್ಕೆ ತಕ್ಕಂತೆ ತರಕಾರಿ ಲಭಿಸುತ್ತಿಲ್ಲ. ಬೇಕಾದ ತರಕಾರಿಯ ಬಗ್ಗೆ ಆರ್ಡರ್ ನೀಡಿದಲ್ಲಿ ಕೆಲವು ದಿನಗಳು ಕಳೆದ ಬಳಿಕ ಮಾತ್ರವೇ ತರಕಾರಿ ಬಳಕೆದಾರರಿಗೆ ಲಭಿಸುವುದು ಎಂದು ತರಕಾರಿ ವರ್ತಕರು ಹೇಳುತ್ತಾರೆ. ಸಾಧನ ಬೆರೆಯೂ ಕೂಡಿ ಸಾಧನವಿಲ್ಲ. ತಕ್ಕಾಳಿ ಉಳ್ಕಾಂಡಾಯ್ತಾ, ತಕ್ಕಾಳಿ ಉಳ್ಳಿಂದುಂಡಾಯ್ತಾ, ರೆಂಡು ದಿವಸ ತೀರೆ വെച്ചിട്ടാ. ഞാൻ കിട്ടി കുറച്ച് കിട്ടിയ സാധനം അതെല്ലാം കുറച്ചൊക്കെ കുറച്ച് ഒപ്പിച്ച് കൊടുത്തല്ലായിരിക്കും. ഇന്നിപ്പോൾ 34 തക്കാളിക്ക്, ഞാൻ 40 തക്കാളിക്ക് ഇത്ര ഇട്ടുണ്ട്. സാധനമില്ല, പകുതി സാധനമില്ല. അവർ വില കൂടുകയും ചെയ്യുന്നു. ആ ശ്രദ്ധിയാണില്ലത്. ನೆರೆಯಿಂದಾಗಿ ಕೃಷಿ ವಲಯದಲ್ಲಿ ಉಂಟಾದ ನಾಶನಷ್ಟಗಳು ತರಕಾರಿಗೂ ಬಾಧಿಸಿದೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ತರಕಾರಿಗಳ ಬೆಲೆ ಜನಸಾಮಾನ್ಯರ ಕೈಗೆಟಕದಷ್ಟು ಎತ್ತರಕ್ಕೆ ಏರಿದೆ. ಸಣ್ಣ ಮತ್ತು ಚಿಲ್ಲರೆ ಅಂಗಡಿಗಳಲ್ಲಿ ತರಕಾರಿ ಲಭಿಸದ ಸ್ಥಿತಿ ಉಂಟಾಗಿದೆ. ನೆರೆ ರಾಜ್ಯಗಳಿಂದ ತರಕಾರಿ ಜಿಲ್ಲೆಗೆ ಬರುವುದು ಕಡಿಮೆಯಾಗಿದೆ. ಕಿಲೋಗೆ 30 ರೂಪಾಯಿಗಳಿದ್ದ ಟೊಮೆಟೋಗೆ ಇದೀಗ 40 ರೂಪಾಯಿ ತಲುಪಿದೆ. ಬೆಳ್ಳುಳ್ಳಿ ಬೆಲೆಯಲ್ಲಿಯೂ 10 ರೂಪಾಯಿ ಹೆಚ್ಚಳ ಉಂಟಾಗಿದೆ. ಕ್ಯಾಬೇಜ್, ಬೀಟ್ರೂಟ್, ಬೆಂಡೆಕಾಯಿ, ಅಲಸಂದೆ ಬೆಲೆಗಳು ಗಗನಕ್ಕೇರಿವೆ. ಇವುಗಳು ದೊರೆಯುವುದೇ ದುರ್ಲಭವೆನಿಸಿದೆ. ಕಳೆದ ದಿನ ಮಳೆಗೆ ಒದ್ದೆಯಾಗಿ ಕ್ವಿಂಟಾಲ್ಗಟ್ಟಲೆ ಮೆಣಸು ನಾಶವಾಗಿದೆ ಎಂದು ವ್ಯಾಪಾರಿ ರಾಜೇಶ್ ಹೇಳುತ್ತಾರೆ. ಮತ್ತೊರೆ ಸಾಧನ ಓರ್ಡರ್ ಹಾಕಿ ಹತ್ರ ಬರಲಿಲ್ಲ. ಸಾಧನ ವಳ್ಳತ್ತಿ ಕೂಡ ನಶಿಚು ಹೋಗ್ತದೆ ಸಾಧನ. ಅದೊಂದು ಸಾಧನ ಬರತ್ತೆ, ಓರ್ಡರ್ ಕೇಳ್ತಿದ್ದೆ, ಅದು ಪಗುದಿಲೇ ಬರಲಿಲ್ಲ. ಪಯರಾಯಾಲು ವೆಂಡಕ್ಕಾಯಾಲು ಇಂಗೇ ಕೊರಚು ಕೊರಚು ಸಾಧನ ಕೊರವಾನ. ഇപ്പോൾ മഴ തുടങ്ങി അഞ്ചാറ് 6 ദിവസം വെച്ചാൽ ഭയങ്കര ഇതായിട്ട് വരും. ഈ റംസാനെല്ലാം ഇപ്പം പച്ചമുളകെല്ലാം ഭയങ്കര ഡാമേജ് ആണ് മഴ കൊണ്ട്. കാസർഗോഡ് സഹിത ഒരു ഉത്തര കേരളക്ക് ബംഗളൂരു മംഗളൂരു കൊടകുകളിന്ന് തരക്കാരി തലുപ്പത്തിത്തു. ആദരെ കർണാടകത ഈ പ്രദേശങ്ങളിൽ മഴയ അവാന്തരദിന്ദാഗി ബെളകളു നാശകൊണ്ടിരുവുദു തരക്കാരി ക്ഷാമക്കെ കാരണവാഗിദെ. ന്യൂസ് ഡെസ്ക്, KCN. ಬುಧವಾರ ಬೆಳಿಗ್ಗೆ ಬೀಸಿದ ಭಾರೀ ಗಾಳಿ ಮಳೆಗೆ ಕಾಸರಗೋಡಿನ ಕಸಬಾ ಕಡಲ್ ತೀರದಲ್ಲಿರುವ ಸಂಜು ಎಂಬುವರ ಮನೆಯ ಮೇಲ್ಛಾವಣಿ ಕುಸಿದ ಘಟನೆ ವರದಿಯಾಗಿದೆ. ಈ ವೇಳೆ ಮನೆ ಮಂದಿ ಹೊರಗೆ ಓಡೋಡಿ ಬಂದಿದ್ದರಿಂದ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬುಧವಾರ ಬೆಳಿಗ್ಗೆ ಬೀಸಿದ ಭಾರಿ ಗಾಳಿ ಮಳೆಗೆ ಕಾಸರಗೋಡಿನ ಕಸಬಾ ಕಡಲ್ ತೀರ ಪ್ರದೇಶವಾದ ಕುರುಂಬಾ ಭಗವತಿ ದೇಗುಲದ ಬಳಿ ಸಂಜು ಎಂಬುವರ ಮನೆಯ ಮೇಲ್ಛಾವಣಿ ಹಾರಿ ಹೋದ ಘಟನೆ ನಡೆದಿದೆ. ಈ ವೇಳೆ ಉಂಟಾದ ಸದ್ದಿನಿಂದ ಮನೆ ಮಂದಿ ಹೊರಗೆ ಓಡಿ ಬಂದ ನಿಮಿತ್ತ ಅದೃಷ್ಟವಶಾತ್ ಯಾರಿಗೂ ಅಪಾಯ ಉಂಟಾಗಿಲ್ಲ. ಘಟನೆ ವೇಳೆ ಮನೆಯೊಳಗಿದ್ದ ಸಂಜು ಅವರ ಮಡದಿ ಇಂದು ಹಾಗೂ ಮಗಳು ಹೊರಗೆ ಓಡೋಡಿ ಬಂದಿದ್ದಾರೆ. ಈ ವೇಳೆ ಸಂಜು ಹಾಗೂ ಅವರ ಪುತ್ರ ಮನೆಯಲ್ಲಿರಲಿಲ್ಲ. ಮನೆಯ ಹಂಚುಗಳು ಹಾರಿ ಬಿದ್ದ ಪರಿಣಾಮ ಮನೆಯೊಳಗಿದ್ದ ಪೀಠೋಪಕರಣಗಳು ಸಹಿತ ಬೆಲೆ ಬಾಳುವ ವಸ್ತುಗಳು ಹಾನಿಗೀಡಾಗಿವೆ. ಮಗಳು ಸ್ಕೂಲಿಗೆ ಹೋಗೋ ಸಮಯತ್ತು 8 ಗಂಟೆಗೆ ಇಡ ಇಂಡೈನ್ ಮಾಟಿ. ಅಪ್ಪ ಸ್ಕೂಲ್ ಇಲ್ಲ ಅನ್ನೋದು ಅವಳು ಅಪ್ಪರ್ತ ವೀಟಲ್ ಹೋಗಿ. ಅಪ್ಪ ಕಡೆ ತಾಯಿ ಬೀಣಿಟ್ಟು ಅಂಗನ್ ಹಿಡಿದಿಟ್ಟು ತಾಯಿ ನಲ್ಲ ಮಾಯ 8 ಗಂಟೆಗೆ കാറ്റും മഴയും ഉണ്ടായിന്. ഞാൻ അടുക്കളയിൽ ചായ ആക്കുന്നുണ്ടായിന്. അപ്പൊ പെട്ടെന്നാണ് ഒരു ഇടി വന്ന ശബ്ദം പോലെ കേട്ടത്. ഞാൻ പോകുമ്പോക്ക് മോള് ഓടിപ്പോയി. ഞാൻ ആകെ പേടിച്ചിട്ട് പിന്നെ മോള് അങ്ങോട്ട് പോയോണ്ട് രക്ഷപ്പെട്ട്. എന്നെങ്കിൽ എന്റെ മോള് മേത്ത് ഓടല വീണിട്ട് എന്തെങ്കിലും സംഭവിക്കട്ടെ. ഇവർ കടപ്പുറം പോയിട്ടുണ്ടായിന്. ഞാനും മോള് ഒറ്റക്കാ ഉണ്ടായി. മോനപ്പുറം അമ്മൻ്റെ വീട്ടിലുണ്ടായ ഞമ്മളെ ദേവിയാണ് ഞമ്മളെ കാത്തത്. ന്യൂസ് ബ്യൂറോ കാസർഗോഡ്. ಕಾಸರಗೋಡು ಕಾಣ್ಯಗಡ KSTP ರಸ್ತೆಯ ಚಂದ್ರಗಿರಿ ಜಂಕ್ಷನ್ ಬಳಿಯ ಗುಡ್ಡದ ಮಣ್ಣನ್ನು ತೆಗೆಯುವ ಕೆಲಸವನ್ನು ಪೂರ್ಣಗೊಳಿಸಲಾಗಿದೆ. ಇಲ್ಲಿಯ ಪಿಲಿಕುಂಜೆ ಗುಡ್ಡದಲ್ಲಿ ಬಿರುಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮಣ್ಣು ರಸ್ತೆಗೆ ಬೀಳದಂತೆ ಹಿಟಾಚಿ ಹಾಗೂ JCB ಬಳಸಿ ಮಣ್ಣನ್ನು ತೆರವುಗೊಳಿಸಲಾಗಿತ್ತು. ಆದರೆ ಇದೀಗ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸುವ ಸಾಧ್ಯತೆ ಇದೆ ಎಂದು PWD ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ.
കാസർഗോഡ് കാഞ്ഞങ്ങാട് കെ എസ് ടി പി റസ്തയ ചന്ദ്രഗിരി ജംഗ്ഷൻ സമീപ ರಸ್ತೆಗೆ ಬೀಳುವ ಸ್ಥಿತಿಯಲ್ಲಿ ಬಿರುಕು ಬಿಟ್ಟು ಭಯಾತಂಕ ಸೃಷ್ಟಿಸಿದ ಪಿಲಿಕುಂಜೆ ಗುಡ್ಡದ ಮಣ್ಣನ್ನು ಸಂಪೂರ್ಣವಾಗಿ ತೆಗೆದು ನಿವಾರಿಸಲಾಯಿತು. ಜೆಸಿಬಿ ಬಳಸಿ ಈ ಗುಡ್ಡದ ಮಣ್ಣು ತೆಗೆಯಲಾಯಿತು. ಕಗ್ಗಲಿನಿಂದ ನಿರ್ಮಿಸಿ ಈ ಗುಡ್ಡವನ್ನು ಜರಿದು ಬೀಳದಂತೆ ಸಂರಕ್ಷಿಸಲಾಗಿತ್ತು. 60 ಅಡಿಯಷ್ಟು ಎತ್ತರದ ಗುಡ್ಡದ ಮೇಲಿನಿಂದಲೇ ಮಣ್ಣನ್ನು ತೆಗೆದು ನಿವಾರಿಸಲಾಯಿತು. ಹಿಟಾಚಿ ಬಳಸಿ ಮಣ್ಣಿನ ದಿಬ್ಬವನ್ನು ತೆರವುಗೊಳಿಸಲಾಯಿತು. ಮಂಗಳವಾರ 2.5 ಗಂಟೆಗೆ ಆರಂಭಿಸಿದ ಮಣ್ಣು ತೆಗೆಯುವ ಪ್ರಕ್ರಿಯೆ ರಾತ್ರಿಯೂ ಮುಂದುವರಿಯಿತು. ಈ ಗೋಡೆ ಕುಸಿದು ಬೀಳುವ ಸಾಧ್ಯತೆ ಇರುವುದಾಗಿ ಪೊಲೀಸರು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಕೆಎಸ್ಟಿಪಿ ಅಧಿಕಾರಿಗಳು ತಕ್ಷಣ ಕ್ರಮ ಆರಂಭಿಸಿದ್ದರು. ಮಣ್ಣು ತೆಗೆಯುವ ಕೆಲಸ ಆರಂಭಗೊಂಡ ಕೂಡಲೇ ಈ ದಾರಿಯಾಗಿ ವಾಹನ ಸಂಚಾರವನ್ನು ನಿಷೇಧಿಸಲಾಯಿತು. ಪಿಲಿಕುಂಜೆಯ ಹಳೆಯ ಜಿಲ್ಲಾ ಪೊಲೀಸ್ ಅಧಿಕಾರಿ ಕಚೇರಿ ಮುಂಭಾಗದ ರಸ್ತೆಯಿಂದ ವಾಹನಗಳನ್ನು ಚಂದ್ರಗಿರಿ ಸೇತುವೆ ಮೂಲಕ ಸಾಗುವಂತೆ ವ್ಯವಸ್ಥೆ ಮಾಡಲಾಯಿತು. ಇದರಿಂದಾಗಿ ವಾಹನ ದಟ್ಟಣೆಯಿಂದಾಗಿ ಸಾರಿಗೆ ಸಂಚಾರಕ್ಕೆ ತೊಡಕುಂಟಾಯಿತು. ಇದೀಗ ಈ ಗುಡ್ಡದ ಮಣ್ಣು ಪೂರ್ಣವಾಗಿ ನಿವಾರಿಸುವುದರಿಂದ ಪಿಲಿಕುಂಜೆಯ ಮೂಲಕ ಸಾಗುವ ಈ ಹಳೆ ರಸ್ತೆ ಇಲ್ಲದಂತಾಗುವುದು. ಇದು ಭವಿಷ್ಯದಲ್ಲಿ ಮತ್ತಷ್ಟು ಅಪಾಯಕಾರಿಯಾಗುವುದೆಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್ ಕೆಸಿಎನ್. ಮಂಜೇಶ್ವರದ ಉದ್ಯಾವರದಲ್ಲಿ 15ರಷ್ಟು ಮನೆಗಳಿಗೆ ಜಲಾವೃತವಾಗಿ ಮನೆ ಮಂದಿ ಸಂಕಷ್ಟಕ್ಕೀಡಾಗಿದ್ದಾರೆ. ಇದೀಗ ಈ ಭಾಗಗಳಿಂದ ನೀರನ್ನು ಪಂಪುಗಳನ್ನು ಬಳಸಿ ಹೊರ ತೆಗೆಯಲಾಗುತ್ತಿದೆ. ಉದ್ಯಾವರ ಫಸ್ಟ್ ಸಿಗ್ನಲ್ ರೈಲ್ವೆ ಹಳಿಯ ಬಳಿ ಇರುವ 15 ಮನೆಗಳು ಅಪಾಯದಲ್ಲಿವೆ. ಇಲ್ಲಿ ಮಳೆ ನೀರು ಮನೆಯೊಳಗೆ ನುಗ್ಗಿ ಬಂದಿದ್ದು ಜಲಾವೃತವಾಗಿವೆ. ಈ ಭಾಗದಲ್ಲಿ ವಾಸಿಸುವ ಅಬ್ದುಲ್ ರಹಮಾನ್, ಅಹಮ್ಮದ್ ಕುಂಜಿ, ಹಸೈನಾರ್, ವೀಣಾ, ಹಸೀನಾ, ಹನ್ನತ್ ಮೊದಲಾದವರ ಸಹಿತ 15 ಮನೆಯವರ ಕುಟುಂಬ ಸದಸ್ಯರು ಇದೀಗ ಆತಂಕದಲ್ಲಿದ್ದಾರೆ. ಈ ಕುಟುಂಬಗಳಿಗೆ ಅತ್ಯವಶ್ಯಕ ವಸ್ತುಗಳ ಖರೀದಿಗಾಗಿ ಹೊರ ಹೋಗಲು ಸಾಧ್ಯವಾಗದ ಸ್ಥಿತಿಯುಂಟಾಗಿದೆ. ಜತೆಗೆ ಜ್ವರದಿಂದ ಬಳಲುತ್ತಿರುವ ಮಗುವೊಂದನ್ನು ಆಸ್ಪತ್ರೆಗೂ ಸಾಗಿಸಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗಿದೆ ಎಂದು ಇಲ್ಲಿನ ಸ್ಥಳೀಯರು ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವಂತೆ ಸಂತ್ರಸ್ತರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ವಾರ್ಡ್ ಸದಸ್ಯರನ್ನು ಸಂಪರ್ಕಿಸಿದಾಗ ಇದೀಗ ನೀರು ಕಟ್ಟಿ ನಿಂತಿರುವ ಸ್ಥಳವು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟದ್ದಾಗಿದೆ, ಆದರೂ ಪಂಚಾಯತ್ನ ವತಿಯಿಂದ ನೀರು ಹರಿದು ಹೋಗಲು ಪೈಪನ್ನು ಅಳವಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ವಾರ್ಡ್ ಸದಸ್ಯರನ್ನು ಸಂಪರ್ಕಿಸಿದಾಗ ಇದೀಗ ನೀರು ಕಟ್ಟಿ ನಿಂತಿರುವ ಸ್ಥಳ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟದ್ದಾಗಿದೆ, ಆದರೂ ಪಂಚಾಯತ್ನ ವತಿಯಿಂದ ನೀರು ಹರಿದು ಹೋಗಲು ಪೈಪನ್ನು ಅಳವಡಿಸಲಾಗಿದೆ. ಈ ಬಾರಿ ಅಧಿಕವಾಗಿ ಸುರಿದ ಮಳೆಯಿಂದಾಗಿ ತೊಂದರೆ ಉಂಟಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಾತ್ರವಲ್ಲದೆ ರೈಲ್ವೆ ಇಲಾಖೆಗೆ ಮನವಿ ನೀಡಲಾಗಿದ್ದು ಈ ಬಗ್ಗೆ ಅವರು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ನಂಬಿಕೆ ಇದೆ ಎಂದು ಅವರು ಹೇಳಿದರು. ಮಳೆ ಬುಧವಾರ ಕೂಡ ಅಧಿಕವಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ಶಿಕ್ಷಣ ಕೇಂದ್ರಗಳಿಗೂ ಜಿಲ್ಲಾಧಿಕಾರಿಯವರು ರಜೆಯನ್ನು ಸಾರಿದ್ದರು. ಅಬ್ದುಲ್ ರಹಮಾನ್, ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಲಾಮಾತೆಯ ಆಶೀರ್ವಾದ ಪಡೆಯಲು ಸತತ ಪರಿಶ್ರಮದ ಅಗತ್ಯವಿದೆ. ಕ್ಷಮೆ ಹಾಗೂ ಸತತ ಪ್ರಯತ್ನದಲ್ಲಿ ಯಶಸ್ಸಿನ ಗುಟ್ಟು ಅಡಗಿದೆ ಎಂದು ಪ್ರೊಫೆಸರ್ ಶ್ರೀನಾಥ್ ಅಭಿಪ್ರಾಯಪಟ್ಟರು. ಅವರು ಮವ್ವಾರಿನ ಪಾಣಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಚಿಣ್ಣರ ಕಲರವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಮವ್ವಾರಿನ ಪಣಿಯ ಅನುದಾನಿತ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ವತಿಯಿಂದ ಚಿಣ್ಣರ ಕಲರವ ಕಾರ್ಯಕ್ರಮ ನಡೆಯಿತು. ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಅಧ್ಯಕ್ಷ ಪ್ರೊಫೆಸರ್ ಶ್ರೀನಾಥ್ರ ಅಧ್ಯಕ್ಷತೆಯಲ್ಲಿ ಸಮಾರಂಭ ಏರ್ಪಡಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ಇತ್ತು. ಮಾತನಾಡಿದ ಜೀ ಕನ್ನಡ ಡ್ರಾಮಾ ಜೂನಿಯರ್ ಖ್ಯಾತಿಯ ಅನೂಪ್ ರಮಣ್ ಶರ್ಮಾರವರು, ಕಲೆಯು ಸರ್ವವ್ಯಾಪಿಯಾಗಿದೆ, ಅದನ್ನು ಗುರುತಿಸಿ ಪ್ರೋತ್ಸಾಹಿಸಿದಾಗ ಮಾತ್ರವೇ ಒಬ್ಬ ಕಲಾವಿದ ರೂಪುಗೊಳ್ಳಲು ಸಾಧ್ಯ. ಹೆತ್ತವರ ಪ್ರೋತ್ಸಾಹ ಹಾಗೂ ಗುರುಗಳ ಸೂಕ್ತ ಮಾರ್ಗದರ್ಶನವಿದ್ದಲ್ಲಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರುವಲ್ಲಿ ಅದು ನೆರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕ ಜಾನಪದ ಪರಿಷತ್ ಕೇರಳ ಗಡಿನಾಡ ಘಟಕದ ಉಪಾಧ್ಯಕ್ಷ ಈಶ್ವರ್ ನಾಯಕ್ ಪೆರುಮುಂಡ, ಜಾನಪದ ಪರಿಷತ್ ಸದಸ್ಯೆ ಪುಷ್ಪಾವತಿ ನೆಟ್ಟಣಿಗೆ, ಅಖಿಲೇಶ್ ನಗುಮುಗಂ, ವಿದ್ಯಾಗಣೇಶ್ ಅಕಾಡೆಮಿ ಸದಸ್ಯೆ ರೇಷ್ಮಾ, ಶಾಲಾ ಶಿಕ್ಷಕ ಪುಷ್ಪರಾಜ್ ಮಾಸ್ಟರ್, ಶಿಕ್ಷಕಿಯರಾದ ಉಷಾಕುಮಾರಿ, ಪ್ರವೀಣ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಚಿಣ್ಣರ ಕಲಾರವ, ಹೀಗಿರುವ ಚಿಣ್ಣರ ಕಲಾರವ ಬೆಳೆಯಲಿ ಇನ್ನು ಮುಂದಕ್ಕೆ. ಯಾಕಂದರೆ ಮಕ್ಕಳ ಪ್ರತಿಭೆ ಈ ಚಿಣ್ಣರ ಕಲಾರವದಲ್ಲಿ ಗುರುತಿಸಬೇಕು, ಮತ್ತು ಇದಕ್ಕೆ ಹೆತ್ತವರ ಪ್ರೋತ್ಸಾಹ ಎಲ್ಲ ತುಂಬ ಮುಖ್ಯ. ಪುಟಾಣಿ ಮಕ್ಕಳೆಂದರೆ ಸಣ್ಣ ಹಕ್ಕಿಗಳಂತೆ ಚಿಲಿಪಿಲಿ ಗುಟ್ಟುತ್ತಾ
ಹಾಡುತ್ತಾ ಹಾರಾಡುವಂಥದ್ದು ಅವರಿಗೆ ಬಹಳ ಇಷ್ಟ. ಅಂತಹ ಈ ಸಂದರ್ಭದಲ್ಲಿ ಚಿಣ್ಣರ ಕಳರವ ಅನ್ನುವಂತಹ ಈ ಒಂದು ಕಾರ್ಯಕ್ರಮ ಮಕ್ಕಳ ಮನಸ್ಸಿನ ಮುಗ್ಧತೆಯ ಜೊತೆಗೆ ಅವರಲ್ಲಿರುವಂತಹ ಪ್ರತಿಭೆಯನ್ನು ಕೂಡ ಹೊರಹೊಮ್ಮಿ ಎಲ್ಲರೆದುರು ಪ್ರದರ್ಶಿಸಲು, ಅವರ ಆ ಮುಗ್ಧ ಮುಖವನ್ನು ಕೂಡ ನಮ್ಮೆಲ್ಲರ ಎದುರು ಪ್ರದರ್ಶಿಸಲಿಕ್ಕೆ ಬಹಳ ಸಹಕಾರಿಯಾಗಿದೆ. ಇಂತಹ ಈ ಕಾರ್ಯಕ್ರಮ ಇನ್ನೂ ಕೂಡ ಯಶಸ್ಸನ್ನು ಹೊಂದಲಿ, ಎಲ್ಲ ನಮ್ಮ ಕಾಸರಗೋಡಿನ ಎಲ್ಲ ಶಾಲೆಗಳನ್ನು ತಲುಪಲಿ ಅಂತ ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಜ್ಯೋತಿ ಸ್ವಾಗತ ಕಾರ್ಯ ನಿರ್ವಹಿಸಿದ್ರೆ ರೇಷ್ಮಾ ಸುನಿಲ್ ಧನ್ಯವಾದ ಅರ್ಪಿಸಿದ್ರು. ಕಾರ್ಯಕ್ರಮದ ಅಂಗವಾಗಿ ಕಲ್ಪವೃಕ್ಷದ ಗಿಡವನ್ನು ಶಾಲಾ ಪರಿಸರದಲ್ಲಿ ನೆಟ್ಟು ಗಿಡಮರಗಳ ಸಂರಕ್ಷಣೆ ಹಾಗೂ ಕೃಷಿಯ ಬಗ್ಗೆ ಮಾಹಿತಿ ನೀಡಲಾಯಿತು. ಸಮಾರಂಭದಲ್ಲಿ ಅಕಾಡೆಮಿ ಸದಸ್ಯೆ ಸಂಧ್ಯಾ ಗೀತಾ ಬಾಯಾರು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡರು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಖತ್ತರ್ ಕಾಸರಗೋಡು ಮುಸ್ಲಿಂ ಜಮಾತ್ ಉಚಿತವಾಗಿ ನೀಡುವ 8 ಮನೆಗಳ ಕೀಲಿಕೈಯ ಹಸ್ತಾಂತರ ಕಾರ್ಯ ಇದೇ ಶುಕ್ರವಾರ ನಡೆಯಲಿದೆ. ಕಾಸರಗೋಡು ಸಂಯುಕ್ತ ಖಾಜಿ ಆಲಿಕುಟ್ಟಿ ಮುಸ್ಲಿಯಾರ್ ಹಸ್ತಾಂತರ ಕಾರ್ಯಕ್ಕೆ ಚಾಲನೆ ನೀಡಲಿರುವರೆಂದು ಆಯೋಜಕರು ಕಾಸರಗೋಡಲ್ಲಿ ಸುದ್ದಿಗೋಷ್ಠಿ ಕರೆದು ತಿಳಿಸಿದ್ದಾರೆ. ಖತ್ತರ್ ಕಾಸರಗೋಡು ಮುಸ್ಲಿಂ ಜಮಾಯತ್ ವತಿಯಿಂದ ಉಚಿತವಾಗಿ ನಿರ್ಮಿಸಿ ನೀಡಲಾಗುವ 8 ಮನೆಗಳ ಕೀಲಿಕೈ ಹಸ್ತಾಂತರ ಶುಕ್ರವಾರ ಸಂಜೆ 4 ಗಂಟೆಗೆ ಪೆರಿಯಡ್ಕದಲ್ಲಿ ನಡೆಯಲಿರುವುದೆಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಖತ್ತರ್ ಕಾಸರಗೋಡು ಮುಸ್ಲಿಂ ಜಮಾಯತ್ ಅಧ್ಯಕ್ಷ ಯೂಸುಫ್ ಐದರ್ ಅಧ್ಯಕ್ಷತೆ ವಹಿಸುವರು. ಶಾಸಕ ಎನ್ಎ ನೆಲ್ಲಿಕುಂದು ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು. ಈ ಪಾವಪಟ್ಟವರ್ಕ್ ವೀಡು ಕೊಡುಕುನ್ನ ಕಾರ್ಯದಲ್ಲಿ ತೀರ್ಮಾನಿಕ್ಕೆಯೂ ಕನಿಬಂದ ಪೇರಿಲೊರು ಸಂಭವಂ ഉണ്ടാക്കുകയും അതിനടിസ്ഥാനത്തിൽ നമ്മുടെ പിന്നെ ഫൗണ്ടറും ഇപ്പോൾ ഉപദേശ സമിതി ചെയർമാനുമായ എം പി ഷാബിയാജിയുടെ അവിടെ പി സി സ്കൂളിൻ്റെ അടുത്ത് 10 സെൻറ് സ്ഥലം അദ്ദേഹം സൗജന്യമായി നൽകുകയും അതിനടിസ്ഥാനത്തിൽ അവിടെ ഞങ്ങൾ ഫണ്ട് സ്വരൂപിച്ചുകൊണ്ട് 8 വീടുകൾ നിർമ്മിക്കുകയും 16 തീയതി പരിപാടി നമ്മുടെ കാസർഗോഡ് സംയുക്ത ഖാദി ആലിക്കുട്ടി മുസ്ലിയാർ ഉദ്ഘാടനം നിർവഹിക്കും. അവസരത്തിൽ മുഖ്യാതിഥിയായി എൻ എ നെല്ലിക്കുന്ന്, അതുപോലെ തന്നെ മധുർ പഞ്ചായത്ത് പ്രസിഡന്റ് ಮಾರುತಿ ಸುರೇಶ್ ಇವರೊಕ್ಕೆ ಪಂಗಡಕು. ಸುದ್ದಿಗೋಷ್ಠಿಯಲ್ಲಿ ಸ್ಥಾಪಕ ಅಧ್ಯಕ್ಷ ಎಂ ಪಿ ಶಾಪಿ ಹಾಜಿ, ಯೂಸುಫ್ ಹೈದರ್, ಲುಕ್ಮಾನುಲ್ ಹಕೀಂ, ಪಿ ಎ ಮೊಹಮ್ಮದ್ ಭಾಗವಹಿಸಿದ್ದರು. ನೆರೆ ಸಂತ್ರಸ್ತರಿಗೆ ಎಲ್ಲಾ ರೀತಿಯ ನೆರವನ್ನು ನೀಡಲು ಕಾರ್ಮಿಕರು ಸಿದ್ಧರಾಗಬೇಕೆಂದು ನಿರ್ಣಯ ಕೈಗೊಳ್ಳಲಾಗಿದೆ. ನಿರ್ಮಾಣ ಕಾರ್ಮಿಕ ಯೂನಿಯನ್ ಕಾಂಜಂಗಾಡು ವಲಯ ಸಮ್ಮೇಳನದಲ್ಲಿ ಈ ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ನಿರ್ಮಾಣ ಕಾರ್ಮಿಕ ಯೂನಿಯನ್ನ ಕಾಂಜಂಗಾಡು ವಲಯ ಸಮ್ಮೇಳನ ಜರುಗಿತು. ಸಮ್ಮೇಳನದಲ್ಲಿ ಕಾರ್ಮಿಕರ ಪಿಂಚಣಿಯನ್ನು 3,000 ರೂಪಾಯಿಗೆ ಹೆಚ್ಚಳಗೊಳಿಸಬೇಕೆಂಬ ಮನವಿಯನ್ನು ಸರ್ಕಾರದ ಮುಂದಿಡಲು ನಿರ್ಣಯ ಕೈಗೊಳ್ಳಲಾಯಿತು. ಜತೆಗೆ ನೆರೆ ಸಂತ್ರಸ್ತರಿಗೆ ನೆರವು ನೀಡಲು ಎಲ್ಲ ಕಾರ್ಮಿಕರು ರಂಗಕ್ಕಿಳಿಯಬೇಕೆಂದು ಕರೆ ನೀಡಲಾಯಿತು. ഞങ്ങളെല്ലാം കമ്മിറ്റിയിൽ നിന്ന് സംസാരിക്കുമ്പോൾ നേതാക്കന്മാർ പറഞ്ഞവരോട് പ്രിയപ്പെട്ട സാക്കിന്റെ സുഹൃത്തുക്കളെ ഭയക്കേണ്ടതില്ല, നമ്മളെ എൽ ഡി എഫിന്റെ സ്ഥാനാർത്ഥികൾ. സി ഐ ടി യു ജില്ലാ കാര്യദർശി എം രാമൻ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಕೋಡೋಟ್ ಕೃಷ್ಣ ಅಧ್ಯಕ್ಷತೆ ವಹಿಸಿದ್ರು. ಬಲ್ಲಾರಾಜ, ಸಿ ವಿ ಕೃಷ್ಣ, ಗಂಗಾಧರ್, ಎಂ ಬಾಲಕೃಷ್ಣ, ರಾಘವ್, ಪಿ ದಾಮೋದರ್, ಎನ್ ಗೋಪಿ, ಎನ್ ಶೋಭಾ ಮೊದಲಾದವರು ಮಾತನಾಡಿದರು. ಅಜಾನೂರು ಪಂಚಾಯತ್ನ ಅಳ್ಳಂಗೋಡು ಸೇತುವೆ ಅಪಾಯದ ಭೀತಿಯನ್ನು ಎದುರಿಸುತ್ತಿದೆ. ಸೇತುವೆಯ ರಕ್ಷಣೆಗೆ ನಿರ್ಮಿಸಲಾಗಿದ್ದ ತಡೆಗೋಡೆ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಸೇತುವೆಗೆ ಈ ದುಸ್ಥಿತಿ ಬಂದೊದಗಿದೆ. ಅಜಾನೂರು ಗ್ರಾಮ ಪಂಚಾಯತಿನ 2, 3 ಹಾಗೂ 21ನೇ ವಾರ್ಡನ್ನು ಸಂಧಿಸುವ ಸೇತುವೆಯಾಗಿದೆ ಈ ಅಪಾಯದಲ್ಲಿರುವಂತಹ ಸೇತುವೆ. ಸೇತುವೆಯ ರಕ್ಷಣೆಗೆ ರಸ್ತೆಗೆ ತಾಗಿಕೊಂಡು ನಿರ್ಮಿಸಿದ್ದ ತಡೆಗೋಡೆಯು ಇದೀಗ ನೀರಿನ ಸೆಳೆತಕ್ಕೆ ಕೊಚ್ಚಿಕೊಂಡು ಹೋಗಿದೆ. ವರ್ಷಗಳ ಹಿಂದೆ ಊರವರ ಪ್ರಯತ್ನದ ಫಲವಾಗಿ ಈ ಸೇತುವೆಯನ್ನು ನಿರ್ಮಿಸಲಾಗಿತ್ತು. ದಿನನಿತ್ಯ 100+ ಮಂದಿ ಪಾದಾಚಾರಿಗಳು ಸಹಿತ ಕಿರು ವಾಹನಗಳು ಹಾದು ಹೋಗುತ್ತಿದ್ದವು. ಸೇತುವೆಯ ಪ್ರಸ್ತುತ ಸ್ಥಿತಿ ಯಾವುದೇ ಕ್ಷಣದಲ್ಲಾದರೂ ಬೀಳುವ ಹಂತದಲ್ಲಿದೆ. ಕಾಂಜಂಗಾಡಿನಿಂದ ಚಾಲಿಂಗಲ್ ಕಡೆಗೆ ಹತ್ತಿರದ ಹಾದಿಯಾಗಿ ತೆರಳಬೇಕಾದವರಿಗೆ ಈ ಸೇತುವೆ ಅನಿವಾರ್ಯವಾಗಿದೆ. ಸಮೀಪದ ಇತರ ಹಲವೆಡೆ ಸೇತುವೆ ನಿರ್ಮಿಸಿದ್ದರಿಂದ ಈ ಸೇತುವೆಗೆ ಅಷ್ಟಾಗಿ ಗಮನ ನೀಡಿರಲಿಲ್ಲ. ಈ ನಿಟ್ಟಿನಲ್ಲಿ ಸೇತುವೆಗೆ ಈ ದುಸ್ಥಿತಿ ಉಂಟಾಗಿದೆ ಎಂದು ಊರವರು ಆರೋಪಿಸಿದ್ದಾರೆ. 1985 ಕಮ್ಮಾಲ್ಕುಟ್ಟಿ ಅದಿಂದ ಉದ್ಘಾಟನೆ ನಿರ್ವಹಿಸಿದ್ರು. ಈ ಪಾಲ ಅಂತ ಹೇಳಿದ್ರೆ ರಾವಣೀಶ್ವರಂ, ಚಾಲಿಂಗಾಲಿ, ವೇಲಾಶ್ವರಂ ಎನ್ನುವಡೆಗಳು ಕಾಂಜಂಗಾಡಿಗೆ ಅಡುತ್ತ ಹೋಗಾನುಳ್ಳ ಅಡುತ್ತಿಲ್ಲ ಒಂದು ಮಾರ್ಗವಾಗಿ. ಅದು ಮಾತ್ರವಲ್ಲ ಆಯಿರಕ್ಕಣಕ್ಕಿನ ಆಳ್ಕಾರ ಇದ್ರೆ ಹೋಗುತ್ತೆ, ವಿದ್ಯಾರ್ಥಿಗಳು ಮತ್ತುಳ್ಳವರಾಗಿ ಒಂದುಪಾಡು ಆಳ್ಕಾರ ಈ ಪಾಲ ಉದ್ಘಾಟಿಸಿ ಹೋಗುತ್ತೆ.
അതിന് വേണ്ടപ്പെട്ടവർ അന്ന് ഇതിന് വന്ന ഒരു ഇത് നമ്മൾ ചെയ്തിട്ടുണ്ട്. ഈ പാലം ഒന്ന് വലുതാക്കാൻ വേണ്ടിയിട്ടുള്ള ഒരു നിർദ്ദേശവും അതിനെക്കുറിച്ചിട്ടെല്ലാം എഴുത്തു കൊടുത്തിട്ടുണ്ട്. ഇതുവരെ അവരാരും എന്നെതിരെ വന്നിട്ടില്ല. ഇപ്പോൾ ബന്ധപ്പെട്ട ആൾക്കാരെ പഞ്ചായത്ത് മറ്റുള്ളവർ അറിയിച്ചിട്ടുണ്ട്, അവർ വന്ന് നോക്കിയിട്ടുണ്ട്. ಇನ್ನು ಮುಂದೆ ಕಲ್ಲು ಭಿತ್ತಿಗೆ ಬದಲಾಗಿ ಕಾಂಕ್ರೀಟ್ ಬಳಸಿ ಸೇತುವೆಯನ್ನು ರಕ್ಷಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದಕ್ಕಾಗಿ ಸ್ಥಳೀಯರು ಒಗ್ಗೂಡಿ ರಾಜ್ಯ ಕಂದಾಯ ಸಚಿವರಿಗೂ ಪಂಚಾಯತ್ ಅಧಿಕಾರಿಗಳಿಗೂ ಮನವಿ ನೀಡಲು ಸಿದ್ಧತೆ ನಡೆಸುತ್ತಿದ್ದಾರೆ. ಈದ್ ಉಲ್ ಫಿತರ್ ಹಬ್ಬದ ದಿನವನ್ನು ನಾರ್ತ್ ಕುಂಜಾವಿಯ ಮುಸಲ್ಮಾನ ಬಾಂಧವರು ಸೇವಾ ದಿನವನ್ನಾಗಿ ಆಚರಿಸಿ ಇತರರಿಗೆ ಮಾದರಿಯಾದರು. ಕಾರ್ಯಕರ್ತರ ಮುಂದಾಳತ್ವದಲ್ಲಿ ನೆರೆ ಸಂತ್ರಸ್ತರ ಕೇಂದ್ರಕ್ಕೆ ಆಹಾರವನ್ನು ರವಾನಿಸಿ ವಿತರಿಸಲಾಯಿತು. ಈದ್ ಉಲ್ ಫಿತರ್ ಹಬ್ಬದ ದಿನವನ್ನು ನಾರ್ತ್ ಪುಂಜಾವಿಯ ಮುಸ್ಲಿಂ ಬಾಂಧವರು ಸೇವಾ ದಿನವನ್ನಾಗಿ ಆಚರಿಸಿ ಮಾದರಿಯಾದರು. ಕಾರ್ಯಕರ್ತರ ಮುಂದಾಳತ್ವದಲ್ಲಿ ಸಂತ್ರಸ್ತರ ಕೇಂದ್ರಕ್ಕೆ ಆಹಾರವನ್ನು ರವಾನಿಸಿ ವಿತರಿಸಿದರು. ನೀಲೇಶ್ವರ ಪೇರೋಲ್ ಸರ್ಕಾರಿ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೂ ಹಾಗೂ ಕಾಂಜಂಗಾಡು ಶ್ರೀಕ್ಷೇತ್ರ ಮುತ್ತಪ್ಪನ ಸಭಾಂಗಣದಲ್ಲಿ ಇರುವ ನೆರೆ ಸಂತ್ರಸ್ತರ ಕ್ಯಾಂಪಿಗೆ ಮಧ್ಯಾಹ್ನದ ಊಟವನ್ನು ತಲುಪಿಸಲಾಯಿತು. ಆಸ್ಪತ್ರೆಯ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಡಾಕ್ಟರ್ ಸುರೇಶ್ ಅವರಿಗೆ ಯುಎಇ ಸಮಿತಿಯ ಅಧ್ಯಕ್ಷ ಜಾವೆಲ್ ಅಬ್ದುಲ್ ರಹಮಾನ್ ಅವರು ಆಹಾರ ವಿತರಿಸುವ ಮೂಲಕ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ನಿರ್ದೇಶಕ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಕುಂಜಿ ಹಾಜಿ ಹುಸೈನಾರ್, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ನಸೀರ್ ಅಲ್ ಹಸರಿ, ಮೊಹಮ್ಮದ್ ಸಿಯಾದ್, ಮೊಹಮ್ಮದ್ ರಾಫಿ, ನೌಶಾದ್, ಮುನೀರ್ ಮೊದಲಾದವರು ಈ ಕಾರ್ಯಕ್ಕೆ ಮುಂದಾಳತ್ವ ವಹಿಸಿದ್ರು. ಎಸ್ಕೆಎಸ್ಎಫ್ನ ವತಿಯಿಂದ ಫ್ರೀಡಂ ಸ್ಕ್ವೇರ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಕಾಂಜಂಗಾಡು ವಲಯ ಸಮಿತಿಯ ಮುಂದಾಳತ್ವದಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಪೂರ್ಣಗೊಂಡಿದೆ ಎಂದು ಆಯೋಜಕರು ಕಾಂಜಂಗಾಡಲ್ಲಿ ಸುದ್ದಿಗೋಷ್ಠಿ ಕರೆದು ಸ್ಪಷ್ಟಪಡಿಸಿದ್ದಾರೆ. ಇನ್ಕ್ಲೂಸಿವ್ ಇಂಡಿಯಾ ಎಂಬ ಶೀರ್ಷಿಕೆಯಡಿಯಲ್ಲಿ ಎಸ್ಕೆಎಸ್ಎಫ್ ದೇಶದ ಒಳಗು ಹೊರಗು ಆಗಿ ಒಟ್ಟು 200 ಕೇಂದ್ರಗಳಲ್ಲಿ ಸ್ವಾತಂತ್ರ್ಯ ದಿನವಾದ ಗುರುವಾರದಂದು ಫ್ರೀಡಂ ಸ್ಕ್ವೇರ್ ಅನ್ನು ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ಕಾಂಜಂಗಾಡು ವಲಯ ಸಮಿತಿಯ ಮುಂದಾಳತ್ವದಲ್ಲಿ ಆರಂಗಾಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕಾಗಿ ಈಗಾಗಲೇ ಸಿದ್ಧತೆಗಳು ಪೂರ್ಣಗೊಂಡಿದೆ. ಬೆಳಿಗ್ಗೆ 9 ಗಂಟೆಗೆ ಆಯೋಜನಾ ಸಮಿತಿ ಅಧ್ಯಕ್ಷ ಎಂಕೆ ಅಬ್ದುಲ್ ರಹಮಾನ್ ಅವರು ಧ್ವಜಾರೋಹಣ ಕಾರ್ಯ ನಿರ್ವಹಿಸಲಿದ್ದಾರೆ. ಸಂಜೆ 4 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮವನ್ನು ಎಸ್ವೈಎಸ್ ರಾಜ್ಯ ಖಜಾಂಚಿ ಮೆಟ್ರೋ ಮೊಹಮ್ಮದ್ ಹಾಜಿ ಅವರು ಉದ್ಘಾಟಿಸಲಿದ್ದು ವಲಯಾಧ್ಯಕ್ಷ ಸೈಯದ್ ಅಸದಿ ಪುಂಜಾಬಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗವಹಿಸಲಿದ್ದಾರೆಂದು ಆಯೋಜನಾ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಭೆಯಲ್ಲಿ ನೆರೆ ಸಂತ್ರಸ್ತರಿಗೆ ಸಾಂತ್ವನವಿತ್ತು ಪ್ರಾರ್ಥನೆ ಸಲ್ಲಿಸಲಾಗುವುದೆಂದು ಹೇಳಿದರು. ಕಾಂಜಂಗಾಡಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಎಸ್ಕೆಎಸ್ಎಫ್ ವಲಯಾಧ್ಯಕ್ಷ ಸೈಯದ್ ಅಸಹದಿ ಪುಂಜಾಬಿ, ಆಯೋಜನಾ ಸಮಿತಿ ಸದಸ್ಯರುಗಳಾದ ಎಂಟಿ ಅಬ್ದುಲ್ ರಹಮಾನ್, ಎಂಟಿ ಅಬ್ದುಲ್ ರಶೀದ್, ಸಿಎಚ್ ಅಬ್ದುಲ್ ಅಸೀಸ್, ವಲಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಕೀರ್ ಮೌಲವಿ ಮೊದಲಾದವರು ಉಪಸ್ಥಿತರಿದ್ದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲೆಯ ಅಂತಾರಾಜ್ಯ ಹೆದ್ದಾರಿಯ ಕಡೆಗಳಲ್ಲಿ ಮಣ್ಣು ಕುಸಿತ, ಸ್ಥಗಿತಗೊಂಡ ವಾಹನ ಸಂಚಾರ, ಸ್ಥಳೀಯರನ್ನು ಸುರಕ್ಷಿತ ಸ್ಥಳಗಳಿಗೆ ರವಾನೆ. ಜಿಲ್ಲೆಯಲ್ಲಿ ಕೆಲ ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ತೆಂಗು ಕಂಗು ಸಹಿತ 12 ಕೋಟಿ ರೂಪಾಯಿಗಳಷ್ಟು ಬೇಸಾಯ ನಾಶ, ಕಂಗಾಲಾದ ಅನ್ನದಾತ. ಕರುನಾಡಲ್ಲಿ ಅತಿವೃಷ್ಟಿಯ ಎಫೆಕ್ಟ್, ಜಿಲ್ಲೆಗೆ ಬೇಕಾದಷ್ಟು ಆಮದು ಆಗದ ತರಕಾರಿ, ಪರಿಣಾಮ ಸಾಮಾನ್ಯರಿಗೆ ತಟ್ಟಿದ ದರ ಏರಿಕೆ ಬಿಸಿ. ಪಿಲಿಕುಂಜಗುಡ್ಡದಲ್ಲಿ ಕಾಣಿಸಿಕೊಂಡ ಬಿರುಕು, ಕಾಸರಗೋಡು ಕಾಂಜಂಗಾಡ ಕೆಎಸ್ಟಿಪಿ ರಸ್ತೆಯಲ್ಲಿ ಆತಂಕದ ಸ್ಥಿತಿ ನಿರ್ಮಾಣ, ಪಿಡಬ್ಲ್ಯೂಡಿ ಅಧಿಕಾರಿಗಳು ಮುನ್ನೆಚ್ಚರಿಕೆ. ಮಂಜೇಶ್ವರದ ಉದ್ಯಾವರದಲ್ಲಿ 15 ಮನೆಗಳು ಜಲಾವೃತ, ನಡೆಯುತ್ತಿದೆ ರಕ್ಷಣಾ ಕಾರ್ಯ. ನೆರೆ ಸಂತ್ರಸ್ತರಿಗೆ ಎಲ್ಲಾ ರೀತಿಯ ನೆರವು ನೀಡಲು ಕಾರ್ಮಿಕರು ಸಿದ್ಧರಾಗಲು ಕರೆ, ನಿರ್ಮಾಣ ಕಾರ್ಮಿಕ ಯೂನಿಯನ್ ಕಾಂಜಂಗಾಡು ವಲಯ ಸಮ್ಮೇಳನದಲ್ಲಿ ಕೈಗೊಂಡ ನಿರ್ಣಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.